ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ವರ್ಗ ಸಮೀಕರಣ ಅಧ್ಯಾಯದ ಅಪ್ಲೈಡ್ ಪ್ರಶ್ನೆ 7 ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಬಂದ್ಬಿಟ್ಟು (x)²+(21x+10=0 ಮತ್ತು (x≠0). (x=0) ಆದಾಗ ಅದೇನಾಗ್ತದಪ್ಪ ಅಂದ್ರೆ ಇದು ವರ್ಗ ಸಮೀಕರಣ ಆಗಂಗೇ ಇಲ್ಲ. ಹೌದಿಲ್ರಿ? ಈಗ (x=0) ಇತ್ತಂದ್ರೆ ಇದು 0 ಆಗ್ಬಿಟ್ಟಿತ್ತು. 0 ಆದಾಗ ಏನಾಗ್ತದೆ? 21x+10 ಆಗ್ತದ. ಇದೇನು ರೇಖಾತ್ಮಕ ಸಮೀಕರಣ ಆಗ್ತದೆ, ವರ್ಗ ಸಮೀಕರಣ ಆಗಂಗಿಲ್ಲ. ಆಗ ವರ್ಗ ಸಮೀಕರಣ ಆಗ್ಬೇಕಂದ್ರೆ (h)₀ ಆಗಲೇಬಾರದು. ಅದಕ್ಕೆ (h≠0) ಅಂತ ಪ್ರಶ್ನೆ ಒಳಗೆ ಕೊಡ್ತಾರೆ ಅವರು. (h≠0) ಈ ವರ್ಗ ಸಮೀಕರಣದ ಶೂನ್ಯತೆಗಳು ಕೊಟ್ಟಿದ್ದಾರೆ, 2:5 2:5. ಹಾಗಾದರೆ ಎಚ್ ನ ಸಂಭವನೀಯ ಬೆಲೆಯನ್ನು ಕಂಡುಹಿಡಿಯಿರಿ. ಎಚ್ ನ ಬೆಲೆ ಕಂಡುಹಿಡಿಬೇಕಂದ್ರೆ ಎಚ್ ನ ಬೆಲೆ, ಅದಕ್ಕಾಗಿ ಮೊದಲಾಗಿ ದತ್ತ ಬರ್ಕೊಳ್ಳೋಣ. ದತ್ತ ಸಮೀಕರಣ (x²+(21x+10=0) ಇದು ಯಾವ ರೂಪದಾಗದ? (ax²+bx+c=0) ರೂಪದಲ್ಲಿದೆ. ಆದ್ದರಿಂದ (a=h), (b=21), (c=10) ಅಂತ ಬರೆಯಿರಿ. ಆಲ್ಫಾ ಮತ್ತು ಬೀಟಾಗಳು ಬರ್ಕೊಂಡಿದ್ದಾರೆ, ಶೂನ್ಯತೆಗಳ ಅನುಪಾತ ಕೊಟ್ಟಿದ್ದಾರೆ, 2:5 ಅನುಪಾತ ಕೊಟ್ಟಿದ್ದಾರೆ. ಅಂತಂದ್ರೆ ನಾವು ಯಾವಾಗಲೂ ಅನುಪಾತದಕ್ಕ ಆಲ್ಫಾಗಳನ್ನು ತಗೋಬೇಕಾಗುತ್ತೆ, 2 ಆಲ್ಫಾ ಮತ್ತು 5 ಆಲ್ಫಾ ಅಂತ ತಗೊಳ್ಳೋಣ. ಆದ್ದರಿಂದ ಶೂನ್ಯತೆಗಳು 2 ಆಲ್ಫಾ ಮತ್ತು 5 ಆಲ್ಫಾ ಆಗಿರಲಿ. ಶೂನ್ಯತೆಗಳಾಗಿರಲಿ 2 ಆಲ್ಫಾ ಮತ್ತು 5 ಆಲ್ಫಾ ಆಗಿರಲಿ. ನಮಗೆ ತಿಳಿದಂತೆ ಏನ್ ಗೊತ್ತು ನಮಗ? ಶೂನ್ಯತೆಗಳ ಮೊತ್ತ (-b)/a. ಶೂನ್ಯತೆಗಳು ಯಾವ್ದವ? 2 ಆಲ್ಫಾ + 5 ಆಲ್ಫಾ (-b). -b ಅಂತಂದ್ರೆ (-21)/a ಅಂತಂದ್ರೆ h. (7+5)-21/h ಅಂತ ಆಗುತ್ತೆ. ಈ h ಅನ್ನ 7 ಆಲ್ಫಾ ತಗೊಳ್ಳೋಣ ಅಂತ ಅವಾಗ ಏನಾಗುತ್ತೆ ನೋಡ್ರಿ, (h)-21/7 ಆಲ್ಫಾ. 7 ಅಂದ್ರೆ 7 ಮೂರ್ಲೆ (h)-(-3)/α ಅಂತ ಬಂತು. (-3)/α ಅಂತ ಬಂತು. ಇದನ್ನ ನಾವು ಸಮೀಕರಣ 1 ಅಂತ ತಗೊಳ್ತೇವೆ. ನಂತರ ಶೂನ್ಯತೆಗಳ ಗುಣಲಬ್ಧ (c/a). ಶೂನ್ಯತೆಗಳ ಗುಣಲಬ್ಧ ಅಂತಂದ್ರೆ 2 ಆಲ್ಫಾ ಗುಣಾಕಾರ 5 ಆಲ್ಫಾ (c) ನ ಬೆಲೆ ಏನಂದ್ರೆ 10/(a) ಅಂತಂದ್ರೆ h, 10^(h) ಅಂತ ಆಯ್ತು. ನಂತರ 2 (5)/(α)(α²)/(10^h) ಅಂತ ಆಯ್ತು. ನಂತರ ನಾವೇನ್ ಈ ಒಂದು 10 ಗುಣಾಕಾರದಿಂದ ಈ ಕಡೆ ಕಳಿಸಿದಂತ ಅವಾಗ ಏನಾಗುತ್ತೆ? (α²)(10^(h) ಅಂತ ಬಂತು. 10^(h) ಅಂತ ಬಂತು. ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. (α²)(α²) ಬಂತು, 1/h ಅಂತ ಬಂತು. ನಂತರ ನಮ್ಮ ಹತ್ರ ಎಚ್ ಬೆಲೆ ಏನದ? (-3)/α ಅಂತದರಿ. (α²)(1/-3)/α ಅಂತ ಆಯ್ತು. (-3)/α ಯಾಕ ಇಲ್ಲಿ ಬರೆಯೋಣ ಸರ್? ಸಮೀಕರಣ 1 ಅಂತ ಬರೆಯ. ನೆಕ್ಸ್ಟ್ ಭಾಗಾಕಾರದೊಳಗೆ ಭಾಗಾಕಾರದ ಛೇದದೊಳಗೆ ಭಾಗಾಕಾರ ಇದ್ದಿರೋದು ಅದೇನಾಗುತ್ತೆ? ಅಂಶಕ್ಕೋಗಿ ಗುಣಾಕಾರ ಆಗುತ್ತೆ. ಛೇದದ ಭಾಗಾಕಾರ ಅಂಶಕ್ಕೋಗಿ ಗುಣಾಕಾರ ಆಗುತ್ತೆ. ಆದ್ರಿಂದ (α²)(α)-3 ಅಂತ ಇದೆ. (α)-3 ಅಂತ ಇಲ್ಲಿ ಗುಣಾಕಾರ ಆಲ್ಫಾ ಈಗ ಬಂದ್ರೆ ಏನಾಗುತ್ತೆ? ಭಾಗಾಕಾರ ಆಲ್ಫಾ ಆಗುತ್ತೆ. (α²)-(-1)/3 ಅಂತ ಬಂತು. ನೆಕ್ಸ್ಟ್ ಕ್ಯಾನ್ಸಲ್ ಆಯ್ತು, ಇಲ್ಲಿ ಕ್ಯಾನ್ಸಲ್ ಆಯ್ತು. (α)-(1)/3 ಬಂತು. (α)-(1)/3 ಅಂತ ಬಂತು. ಇದನ್ನ (2) ಅಂತ ಬರೋಣ. ಇದೇ ಆನ್ಸರ್ ಅಲ್ಲ, ನಾವು ಬೇಕಾಗಿದ್ದೇನೆ ಹೆಚ್ಚಿನ ಬೆಲೆ ಬೇಕಾ. ಹಾಗಾಗಿ ಆಲ್ಫಾನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಅವಾಗ ಏನಾಗುತ್ತೆ? ಎಚ್ ಈಕ್ವಲ್ ಟು -3 ಭಾಗಾಕಾರ ಆಲ್ಫಾ ಅಂದ್ರೆ ಏನದ?
ಮೈನಸ್ ಒಂದು ಭಾಗಲೆ ಮೂರು ಅಂತದ. ಭಾಗಕಾರದ ಭಾಗಕ್ಕೆ ಗುಣಾಕಾರ ಆಗತ್ತ, ಎಚ್ ಇಸ್ ಈಕ್ವಲ್ ಟು ಮೈನಸ್ ಮೂರು ಗುಣಾಕಾರ ಮೂರು, ಭಾಗಕಾರ ಮೈನಸ್ ಒಂದು ಅಂತಾಯ್ತು. ಎಚ್ ಇಸ್ ಈಕ್ವಲ್ ಟು ಮೂರು ಮೂಲೆ ಒಂಬತ್ತು, ಮೈನಸ್ ಒಂಬತ್ತು ಭಾಗಕಾರ ಮೈನಸ್ ಒಂದು, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಆದ್ದರಿಂದ ಎಚ್ ಇಸ್ ಈಕ್ವಲ್ ಟು ಒಂಬತ್ತು ಅಂತ್ರಿ. ಎಚ್ ನ ಬೆಲೆ ಬಂತು ಒಂಬತ್ತು, ಎಚ್ ನ ಬೆಲೆ ಒಂಬತ್ತು. ಈ ಪ್ರಶ್ನೆ ಉತ್ತರ ಎಷ್ಟು? ಎಚ್ ಇಸ್ ಈಕ್ವಲ್ ಟು ಒಂಬತ್ತು ಅಂತ. ಅತಿ ಉತ್ತಮವಾದಂತಹ ಪ್ರಶ್ನೆ. ವಿಡಿಯೋ ಚೆನ್ನಾಗಿರ್ಸಿದ್ರೆ ಲೈಕ್ ಮಾಡ್ರಿ, ಇದೇ ತರ ಪ್ರಶ್ನೆಗಳನ್ನು ಬಿಡಿಸ್ಕೊತಾ ಹೋಗೋಣ ಅಂತ ವಿಡಿಯೋ ನೋಡ್ತಾ ಇರ್ರಿ. ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಧನ್ಯವಾದ.